ಛತ್ತೀಸ್ಗಢ ಎಷ್ಟು ಅಕ್ಕಿ ಕೂಡ ಕೊಟ್ಬಿಟ್ಟಿದೆ ತೆಲಂಗಾಣ, ಅದೆಲ್ಲವನ್ನು ಕೂಡ ನಾವು ಈಗಾಗಲೇ ನಮ್ಮ ಸೆಕ್ರೆಟರಿಯವ್ರನ್ನ ಕಳಿಸಿದ್ವಿ, ಅವರು ಬಂದಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತಾಡಿ ಇಮಿಡಿಯೇಟ್ ನಾಳೆನೇ ಪತ್ರ ಬರೀತಾರೆ. ಎಷ್ಟು ಅಕ್ಕಿ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಡೀಟೇಲ್ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಅಕ್ಕಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅವಶ್ಯಕತೆ ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಸಂಸ್ಥೆಗಳ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡಿ ಅದು ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಿರೋದ್ರಿಂದ ಅವ್ರ ಮುಖಾಂತರ ಮಾಡೋದು ಮಾಡ್ತೀವಿ. ಇಲ್ಲ, ಓಪನ್ ಮಾರ್ಕೆಟ್ಗೆ ಹೋಗಲ್ಲ. ಯಾವ ಡೇಟ್ ಅನ್ನೋದು ಆಮೇಲೆ ಹೇಳ್ತೀವಿ. ಇದೆಲ್ಲ ಪ್ರೋಸೆಸ್, ಅದೆಲ್ಲವನ್ನು ಕೂಡ ನಾವು ಈಗಾಗಲೇ ನಮ್ಮ ಸೆಕ್ರೆಟರಿಯವ್ರನ್ನ ಕಳಿಸಿದ್ವಿ, ಅವರು ಬಂದಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತಾಡಿ ಇಮಿಡಿಯೇಟ್ ನಾಳೆನೇ ಪತ್ರ ಬರೀತಾರೆ. ಎಷ್ಟು ಅಕ್ಕಿ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಡೀಟೇಲ್ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಅಕ್ಕಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅವಶ್ಯಕತೆ ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಸಂಸ್ಥೆಗಳ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡಿ ಅದು ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಿರೋದ್ರಿಂದ ಅವ್ರ ಮುಖಾಂತರ ಮಾಡೋದು ಮಾಡ್ತೀವಿ. ಇಲ್ಲ, ಓಪನ್ ಮಾರ್ಕೆಟ್ಗೆ ಹೋಗಲ್ಲ. ಯಾವ ಡೇಟ್ ಅನ್ನೋದು ಆಮೇಲೆ ಹೇಳ್ತೀವಿ. ಇದೆಲ್ಲ ಪ್ರೋಸೆಸ್, ಅದೆಲ್ಲವನ್ನು ಕೂಡ ನಾವು ಈಗಾಗಲೇ ನಮ್ಮ ಸೆಕ್ರೆಟರಿಯವ್ರನ್ನ ಕಳಿಸಿದ್ವಿ, ಅವರು ಬಂದಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತಾಡಿ ಇಮಿಡಿಯೇಟ್ ನಾಳೆನೇ ಪತ್ರ ಬರೀತಾರೆ. ಎಷ್ಟು ಅಕ್ಕಿ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಡೀಟೇಲ್ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಅಕ್ಕಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅವಶ್ಯಕತೆ ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಸಂಸ್ಥೆಗಳ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡಿ ಅದು ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಿರೋದ್ರಿಂದ ಅವ್ರ ಮುಖಾಂತರ ಮಾಡೋದು ಮಾಡ್ತೀವಿ. ಇಲ್ಲ, ಓಪನ್ ಮಾರ್ಕೆಟ್ಗೆ ಹೋಗಲ್ಲ. ಯಾವ ಡೇಟ್ ಅನ್ನೋದು ಆಮೇಲೆ ಹೇಳ್ತೀವಿ. ಇದೆಲ್ಲ ಪ್ರೋಸೆಸ್, ಅದೆಲ್ಲವನ್ನು ಕೂಡ ನಾವು ಈಗಾಗಲೇ ನಮ್ಮ ಸೆಕ್ರೆಟರಿಯವ್ರನ್ನ ಕಳಿಸಿದ್ವಿ, ಅವರು ಬಂದಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತಾಡಿ ಇಮಿಡಿಯೇಟ್ ನಾಳೆನೇ ಪತ್ರ ಬರೀತಾರೆ. ಎಷ್ಟು ಅಕ್ಕಿ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಡೀಟೇಲ್ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಅಕ್ಕಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅವಶ್ಯಕತೆ ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಸಂಸ್ಥೆಗಳ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡಿ ಅದು ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಿರೋದ್ರಿಂದ ಅವ್ರ ಮುಖಾಂತರ ಮಾಡೋದು ಮಾಡ್ತೀವಿ. ಇಲ್ಲ, ಓಪನ್ ಮಾರ್ಕೆಟ್ಗೆ ಹೋಗಲ್ಲ. ಯಾವ ಡೇಟ್ ಅನ್ನೋದು ಆಮೇಲೆ ಹೇಳ್ತೀವಿ. ಇದೆಲ್ಲ ಪ್ರೋಸೆಸ್, ಅದೆಲ್ಲವನ್ನು ಕೂಡ ನಾವು ಈಗಾಗಲೇ ನಮ್ಮ ಸೆಕ್ರೆಟರಿಯವ್ರನ್ನ ಕಳಿಸಿದ್ವಿ, ಅವರು ಬಂದಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತಾಡಿ ಇಮಿಡಿಯೇಟ್ ನಾಳೆನೇ ಪತ್ರ ಬರೀತಾರೆ. ಎಷ್ಟು ಅಕ್ಕಿ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಡೀಟೇಲ್ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಅಕ್ಕಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅವಶ್ಯಕತೆ ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಸಂಸ್ಥೆಗಳ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡಿ ಅದು ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಿರೋದ್ರಿಂದ ಅವ್ರ ಮುಖಾಂತರ ಮಾಡೋದು ಮಾಡ್ತೀವಿ. ಇಲ್ಲ, ಓಪನ್ ಮಾರ್ಕೆಟ್ಗೆ ಹೋಗಲ್ಲ. ಜುಲೈ ಯಾವ ಡೇಟ್ ಅನ್ನೋದು ಆಮೇಲೆ ಹೇಳ್ತೀವಿ. ಇದೆಲ್ಲ ಪ್ರೋಸೆಸ್.